ಗಾಂಧಿನಗರ ವ್ಯಾಪ್ತಿಯಲ್ಲಿ ಸುಮಾರು 7 ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಯ ಹೆಸರಿನಲ್ಲಿ ನಡೆದಿರುವಂತ ಸಾವಿರಾರು ಕೋಟಿ ಹಗರಣದ ಬಗ್ಗೆ ಇವತ್ತು ಶ್ರೀಯುತ ಎನ್ ಆರ್ ರಮೇಶ್ ಅವರು ದೂರನ್ನ ನೀಡಿದ್ದಾರೆ ಆಯುಕ್ತರಿಗೆ ಬಿಎಂಟಿಎಫ್ ಗೆ ಇದರ ಬಗ್ಗೆ ಅವರು ಏನು ಹೇಳ್ತಾರೆ ಬನ್ನಿ ನೋಡಿ ಈ ಒಂದು ನೋಡಿದಾಗ ಇಲ್ಲಿ ನಾನು ಆರ್ಟಿಐ ದಾಖಲೆಗಳನ್ನು ಕೇಳುವಂತ ಸಂದರ್ಭದಲ್ಲಿ ನಾನು ಆರ್ಟಿಐಯಲ್ಲಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಮೂರೇ ದಿನಕ್ಕೆ ಈ 2015 16 16 17 17 18 ಮತ್ತೆ 18 19 ನಾಲ್ಕು ಸಾಲುಗಳಲ್ಲಿ ಏನೇನು ಇವರು ದಾಖಲೆಗಳನ್ನು ಇಟ್ಕೊಂಡಿದ್ರು ಆ ಎಲ್ಲ ದಾಖಲೆಗಳನ್ನು ತಮ್ಮ ಗಣಕಯಂತ್ರದಲ್ಲಿ ಎಲ್ಲ ಕಂಪ್ಲೀಟ್ ಅದನ್ನು ಡಿಲೀಟ್ ಮಾಡಿ ಹಾಕಿಬಿಟ್ಟಿದ್ದಾರೆ ಅದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಟೆಕ್ನಿಕಲ್ ಸ್ಯಾಂಕ್ಷನ್ ಡೀಟೇಲ್ ಟೆಕ್ನಿಕಲ್ ಸ್ಯಾಂಕ್ಷನ್ ಸೇರಿದಾಗೆ ಎಲ್ಲ ದಾಖಲೆಗಳು ಇದಕ್ಕೆ ಏನೇನು ಅವರು ತಪ್ಪು ಮಾಡಿದ್ದಾರೆ ಅಂತ ಇತ್ತು ಎಲ್ಲ ದಾಖಲೆಗಳನ್ನು ಅವರು ಅಳಿಸಿ ಹಾಕಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ನಿದರ್ಶನವಾಗಿ ಹೊಸದಾಗಿ ಬಂದಿರತಕ್ಕಂಥ ಕಾರ್ಯಪಾಲಕ ಅಭಿಯಂತರು ಆರ್ ಟಿ ಐ ಜಿಯಲ್ಲಿ ನಾನು ಕೇಳಿದಾಗ ಈ ಎಲ್ಲ 5-4 ವರ್ಷಗಳ ದಾಖಲೆಗಳನ್ನು ನಮ್ಮ ಗಣಕಯಂತ್ರದಲ್ಲಿ ಕಾರ್ಯಪಾಲಕ ಅಭಿಯಂತರ ಕಚೇರಿಯ ಗಣಕಯಂತ್ರದಲ್ಲಿ ಅಳಿಸಿ ಹಾಕಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ರೈಟಿಂಗಲ್ಲೇ ಕೊಟ್ಟಿದ್ದಾರೆ. ಅದು ತುಂಬ ಒಳ್ಳೆಯ ಕೆಲಸ ಮಾಡಿದರೆ ಹಾಗಾಗಿ ಈ ಒಂದು ಬೃಹತ್ ಹಗರಣವನ್ನು ಎ ಸಿ ಬಿಗೆ ವಹಿಸಬೇಕು ಅಂತೇಳಿ ಈಗ ನಮಗೆ ನಮ್ಮ ಮುಖ್ಯಮಂತ್ರಿಗಳಿಗಾಗಲೇ ಆದೇಶ ಮಾಡಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಕೂಡ ಆದೇಶ ಮಾಡಿದ್ದಾರೆ. ಮಾನ್ಯ ಆಯುಕ್ತರು ಕೂಡ ಈಗಷ್ಟೇ ದಾಖಲೆಗಳನ್ನು ನೋಡಿ ಇದನ್ನು ನಾನು ಟಿ ವಿ ಸಿ ಸಿ ತನಿಖೆಗೆ ವಹಿಸ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಇದು ಸ್ವಾಗತಾರ್ಹವಾದದ್ದು. ಆದರೆ ಅಂತಿಮವಾಗಿ ಪಾಲಾಕ್ಷಯ್ಯ ವೆಂಕಟೇಶ್ ಮತ್ತು ರಾಜು ಅಂತ ಕಾರ್ಯಪಾಲಕ ಅಭಿಯಂತರು ಅವರು ಕಾರ್ಯನಿರ್ವಹಿಸುವಂಥ ಅವಧಿಯಲ್ಲಾಗಿರ್ತಕ್ಕಂಥ ಈ ಹಗರಣ ದೊಡ್ಡ ಮಟ್ಟದ ಒಂದು ಶಿಕ್ಷೆಗೆ ಗುರಿಯಾಗಬೇಕು. ಈಗಾಗಲೇ ಅಲ್ಲಿ 4-6 ಪ್ರಕರಣಗಳು ಮಾಡದೇ ಇರೋ ಕೆಲಸಗಳಿಗೆ ಹಣ ಮಾಡಿಕೊಂಡಿರೋವಂಥದ್ದು ಬಿಲ್ಗಳು ರಿಲೀಸ್ ಮಾಡಿಕೊಂಡಿರೋ ಸಂಬಂಧಪಟ್ಟಾಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಟಿ ವಿ ಸಿ ಸಿ ತನಿಖೆ ಮೂಲಕ ಅದು ಬಹಿರಂಗಗೊಂಡಿರೋದು ನಮ್ಮದೇ ಇದರಲ್ಲಿ. ಹಾಗಾಗಿ ಹಲವಾರು ಜನರನ್ನ ಅಧಿಕಾರಿಗಳನ್ನು ಈಗಾಗಲೇ ಅಮಾನತು ಮಾಡಿ ಅಂತ ಕೂಡ ಈ ಹಿಂದೆ ಆದೇಶ ಮಾಡಿದರು. ಗುತ್ತಿಗೆದಾರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಇದೇ ಆಯುಕ್ತರು ಕೂಡ ಆದೇಶ ಮಾಡಿದರು. ಈ ಪ್ರಕರಣದಲ್ಲಿ ಕೂಡ ಹಣವನ್ನು ವಾಪಸ್ ತಗೊಳ್ಳೋದ್ರ ಜೊತೆಗೆ ಎಲ್ಲ ಸಂಬಂಧಪಟ್ಟ ಪೆಟಿಕೋಟ್ ಚಂದ್ರಪ್ಪ ಸೇರಿದಾಗ ಎಲ್ಲ ಗುತ್ತಿಗೆದಾರರು ಮತ್ತು ಈ ಅಭಿಯಂತರಗಳು ಯಾರ್ಯಾರು ಇದ್ದರು ಕಾರ್ಯಪಾಲಕ ಅಭಿಯಂತರು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಇವರ ವಿರುದ್ಧ ಕ್ರಮ ಕಾನೂನು ರೀತಿ ಕಠಿಣ ಕ್ರಮ ತಗೋಬೇಕು ಅಂತ ನಾನು ಮಾನ್ಯ ಆಯುಕ್ತರನ್ನ ಆಡಳಿತಾಧಿಕಾರಿಗಳನ್ನ ನಾನು ಮನವಿ ಮಾಡ್ಕೊಂಡಿದ್ದೆ. ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ಇದುವರೆಗೂ ನೀವು ಯಾವುದೇ ಹಗರಣದ ಬಗ್ಗೆ ದೂರು ಕೊಟ್ಟಿದ್ರು ಅದಕ್ಕೆ ಉತ್ತಮವಾದ ಫಲಿತಾಂಶ ಸಿಕ್ಕಿದೆ, ರಿಸಲ್ಟ್ ಸಿಕ್ಕಿದೆ. ಅಂಡ್ ಇದರ ಬಗ್ಗೆ 494 ಪುಟದಷ್ಟು ದೂರು ಕೊಟ್ಟಿದ್ದೀರಾ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಈಗಾಗಲೇ ಸಾಕಷ್ಟು ದೂರು ಕೊಟ್ಟಿದ್ದೀರಾ ಆಯುಕ್ತರಿಗೆ ಬಿಎಂಟಿಎಫ್ ಗೆ, ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಪಕ್ಕಾ ಅಂತ? ಈಗಾಗಲೇ ನಾನು ಬಯಲುಗಳಿರ್ತಕ್ಕಂಥ 104 ಹಗರಣಗಳ ಪೈಕಿ 24 ಪ್ರಕರಣಗಳನ್ನ ನಾನು ಗೆದ್ದಿದ್ದೀನಿ. ಸುಮಾರು 8,300 ಕೋಟಿ ಬೆಲೆ ಬಾಳುವಂತ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ. ಕಳೆದ ತಿಂಗಳ 3ನೇ ತಾರೀಕಷ್ಟೇ ಬನಗಿರಿ ನಗರ ಗಣೇಶ್ ಮಂದ್ರ ವಾರ್ಡ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬನಗಿರಿ ನಗರದಲ್ಲಿ ಸರ್ಕಾರಿ ನೆಲ ಒಂದು ಸುಮಾರು 4 ಎಕರೆ 29 ಗುಂಟೆ 300 ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ನೆಲವನ್ನು 43 ಜನ ಪ್ರಭಾವಿಗಳು ಅದನ್ನು ಕಬಳಿಸಿದರು. ನನ್ನ ದೂರಿನ ಮೇಲೆ ದಾಖಲೆಗಳನ್ನು ಪರಿಶೀಲಿಸಿದಂಥ ನ್ಯಾಯಾಲಯ ಮತ್ತು ಲೋಕಾಯುಕ್ತ ನ್ಯಾಯಾಧೀಶರು ಇದು ಬಿಬಿಎಂಪಿ ಸ್ವತ್ತು ಅಂತೇಳಿ ಆದೇಶ ಮಾಡೋದ್ರಿಂದ ಅದು ಒಂದು 300 ಕೋಟಿ ಮೊತ್ತದ ಸರ್ಕಾರಿ ಮೌಲ್ಯ ವಾಪಸ್ಸು ಬಿಬಿಎಂಪಿ ತೆಕ್ಕೆಗೆ ಬಂದಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ರಾಜಿ ಆಗುವಂಥ ವ್ಯಕ್ತಿಯಲ್ಲ ಮತ್ತು ಪ್ರಕರಣಗಳನ್ನು ಹಿಂದಕ್ಕೆ ತಗೊಳ್ಳುವಂಥ ವ್ಯಕ್ತಿಯಲ್ಲ. ಒಂದು ತಾರ್ಕಿಕ ಅಂತ್ಯಕ್ಕೆ ಒಂದು ತಾತ್ವಿಕ ಅಂತ್ಯಕ್ಕೆ ಎಲ್ಲ ಪ್ರಕರಣಗಳು ತೊಗೊಂಡೋಗ್ತೀನಿ. ಅದಕ್ಕೆ ಮಾಧ್ಯಮದವರ ಸಹಕಾರ ಮತ್ತು ಪೊಲೀಸ್ ಇಲಾಖೆಯವರ ಸಹಕಾರ ನನ್ನ ಜೊತೆಗೆ ಯಾವತ್ತೂ ಇರೋದು. ಆ ಒಂದು ಇದು ಧೈರ್ಯದಿಂದ ನಾನು ಎಲ್ಲ ಕೆಲಸ ನನ್ನ ಯಾವ್ಯಾವ ಬಯಲುಗಳಿದೆ ಎಲ್ಲ ಹಗರಣಗಳನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗೋದ್ರಲ್ಲಿ ಯಶಸ್ವಿ ಆಗ್ತೀನಿ ಅಂತ ನನ್ನ ದೃಢವಾದಂಥ ನಂಬಿಕೆ. ಕಂಗ್ರ್ಯಾಚುಲೇಷನ್ ಸರ್, ಈ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸ ನಿರ್ವಹಿಸಿದ್ದೀರಾ. ಖಂಡಿತ ಭ್ರಷ್ಟ ಅಧಿಕಾರಿಗಳಿಗೆ ಹುಷಾರ್ ಅನ್ನುವಂತ ಒಂದು ಸಂದೇಶವನ್ನ ಎನ್ ಆರ್ ರಮೇಶ್ ಅವರು ಈ ಹಗರಣವನ್ನ ಬಯಲಿಗೆಳೆಯೋದ್ರ ಮೂಲಕ ನೀಡಿದ್ದಾರೆ. ಇನ್ಮುಂದೆ ಆದರೂ ಇವಿಯ ಒಂದು ಭ್ರಷ್ಟಾಚಾರ ನಿರ್ಮೂಲನ ಆಗಲಿ ಅನ್ನೋದೇ ನಮ್ಮ ನ್ಯೂಸ್ 15 ಕನ್ನಡದ ಉದ್ದೇಶ.